ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಚಾತುರ್ಮಾಸದಲ್ಲಿ ಬರುವ ಮೊದಲನೇ ವ್ರತ ಎಂದರೆ ಶಾಖವ್ರತ. ಶಾಖವ್ರತದಲ್ಲಿ ಅಡುಗೆ ಮಾಡುವಂಥ ಒಂದು ವಿಶೇಷ ಪದಾರ್ಥವೆಂದರೆ ಸಂಡಿಗೆ ಪುಡಿ. ಇದು ಬಹಳ ಸುಲಭವಾಗಿ ಮಾಡುವಂಥ ಪದಾರ್ಥ. ಈಗ ಈ ಸಂಡಿಗೆ ಪುಡಿಯನ್ನು ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲು ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆ ಹಾಕಬೇಕು. ನಂತರ 2 ಗಂಟೆಗಳ ಬಳಿಕ ಕಡಲೆಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಮಿಕ್ಸಿಯಲ್ಲಿ ಅಥವಾ ರುಬ್ಬುಕಲ್ಲಿನಲ್ಲಿ ನೆನೆದ ಕಡಲೆಬೇಳೆಯನ್ನು ಹಾಕಬೇಕು. ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಕಡಲೆಬೇಳೆಯನ್ನು ಉರುಟು ಉರುಟಾಗಿ ಈ ತರಹ ರುಬ್ಬಬೇಕು. ನೋಡಿ, ಈ ತರಹ ಉರುಟು ಉರುಟಾಗಿ ಇರಬೇಕು. ಪೂರ್ತಿ ನುಣ್ಣಗೆ ಹಿಟ್ಟು ಹಿಟ್ಟಾಗಿ ರುಬ್ಬಬಾರದು. ಈಗ ಒಂದು ಪಾತ್ರೆಯಲ್ಲಿ ಅಡುಗೆ ಎಣ್ಣೆ ಹಾಕಬೇಕು. ಇಲ್ಲಿ ಒಳ್ಳೆಣ್ಣೆ ಅಂದರೆ ಶೇಂಗಾ ಎಣ್ಣೆ ಬಳಸಲಾಗಿದೆ. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕು. ಎಣ್ಣೆ ಕಾದ ನಂತರ ಅದರಲ್ಲಿ ಜೀರಿಗೆ, ಅರಿಶಿನ ಪುಡಿ ಹಾಕಬೇಕು. ಈಗ ಉರುಟಾಗಿ ರುಬ್ಬಿದ ಹಿಟ್ಟನ್ನು ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸಬೇಕು. ಇಲ್ಲಿ ಉಪ್ಪನ್ನು ರುಬ್ಬುವಾಗಲೇ ಹಾಕಲಾಗಿದೆ, ಅದಕ್ಕೆ ಈಗ ಹಾಕ್ತಾ ಇಲ್ಲ. ಸಂಡಿಗೆ ಪುಡಿ ಮಾಡಲು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತದೆ. ಹೆಚ್ಚು ಎಣ್ಣೆ ಹಾಕುವುದರಿಂದ ರುಚಿ ಜಾಸ್ತಿಯಾಗುತ್ತದೆ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸಬೇಕು ಹಿಟ್ಟನ್ನು. ನಂತರ ಸಣ್ಣ ಉರಿಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಹುರಿತಾ ಇರಬೇಕು. ಈ ಪದಾರ್ಥವನ್ನು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ. ಇದು ತುಪ್ಪ ಅನ್ನದ ಜೊತೆ ತಿನ್ನಲು ಸಹ ತುಂಬ ರುಚಿಯಾಗಿರ್ತದೆ. ಇದರಲ್ಲಿರುವ ಎಲ್ಲ ನೀರಿನ ಅಂಶ ಹೋಗುವವರೆಗೂ ಈ ಥರ ಹುರಿತಾನೇ ಇರಬೇಕು. ಆಗ ಇದು ಚೆನ್ನಾಗಿ ಪುಡಿ ಪುಡಿಯಾಗುತ್ತದೆ ಹಾಗೂ ಘಮ ಘಮ ಪರಿಮಳವೂ ಬರುತ್ತದೆ. ನೋಡಿ ಹೇಗೆ ಉದುರು ಉದುರಾಗಿ ಚೆನ್ನಾಗಿ ಪುಡಿಯಾಗಿದೆ. ಹೀಗೆ ಪುಡಿ ಪುಡಿಯಾಗಬೇಕು. ಬಣ್ಣವೂ ಚೆನ್ನಾಗಿ ಬಂದಿದೆ. ಈಗ ನೋಡಿ ಸಂಡಿಗೆ ಪುಡಿ ತಯಾರಾಗಿದೆ. ನೀವು ಸಹ ಮಾಡಿ ನೋಡಿ.